ಇವಾಗ ಪಿ ಸಿ ಓ ಎಸ್ ಅಲ್ಲಿ ಏನಾಗುತ್ತೆ, ವಾತ ಪಿತ್ತ ಕಫ ಮೂರು ದೋಷಗಳು ಇನ್ವಾಲ್ವ್ಮೆಂಟ್ ಇರುತ್ತೆ. ಜಾಸ್ತಿ ವಾತ, ಮಾಂಸ ರಕ್ತ ಹಾಗೂ ಮೇಧಸ್ಸು ಈ ಧಾತುಗಳಿಗೆಲ್ಲ ಎಫೆಕ್ಟ್ ಆಗ್ತಾ ಹೋಗುತ್ತೆ, ಗ್ರಂಥಿಗಳ ಥರ ಫಾರ್ಮೇಷನ್ ಆಗುತ್ತೆ. ಇದನ್ನೆಲ್ಲ ಬಿಡುಗಡೆ ಆಗೋದಕ್ಕೆ ಈ ವಾತದ ಚಿಕಿತ್ಸೆ ಕರೆಕ್ಟಾಗಿ ಮಾಡಬೇಕು. ನಾನು ಹೋದ ಸಲನೂ ಹೇಳಿದೆ, ಎರಡೇ ಸಾಕು, ನಿಶಾ ಆಮ್ಲಕ್ಕಿ ಮತ್ತು ತ್ರಿಫಲ ಪಿ ಸಿ ಓ ಎಸ್ಗೆ ಅಂತ. ಈ ತ್ರಿಫಲದಲ್ಲಿ ಒಂದು ಹರಿತಕಿ ಅಳಲೆಕಾಯಿ ತುಂಬ ಇಂಪಾರ್ಟೆಂಟು. ನಮ್ಮ ಹಿರಿಯರು ಈ ಋತು ಹರಿತಕಿ ಅಂತ ಯಾವಾಗಲೂ ತೊಗೊಂಬಂದು ಕೊಟ್ಟಿದ್ರು ನಮಗೆ. ನಮ್ಮಲ್ಲೇ ಆಗಲೇ ನಮಗೆ ಇಂಥ ಕಾಯಿಲೆಗಳಿಗೆ ಮದ್ದು ನಮಗಾಗೆ ನಮಗೆ ಗೊತ್ತು, ಆದರೆ ಅದನ್ನೆಲ್ಲ ತಪ್ಪಿಸಿ ಇಟ್ಬಿಟ್ಟಿದ್ದಾರೆ, ನಾವುಗಳೇ ಮಾಡ್ಕೊಂಡಿರೋದು ಇದೆಲ್ಲ ತಪ್ಪುಗಳು. ಋತು ಹರಿತಕಿ, ಆರು ಋತುಗಳಲ್ಲೂ ಹರಿತಕಿ ಅಂದರೆ ಅಳಲೆಕಾಯಿ ಒಂದೊಂದು ಐಟಮ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ವಾಯು ಕಂಟ್ರೋಲಲ್ಲಿರುತ್ತೆ. ವಾಯು ಕಂಟ್ರೋಲಿಗೆ ಬಂದ್ಬಿಟ್ಟ ಅಂದರೆ ಇನ್ನೆರಡು ಕಂಟ್ರೋಲೇ ರೀ. ಇವಾಗ ವಾತ ಪಿತ್ತ ಕಫ, ಈ ಪಿತ್ತ ಕಫ ಎರಡಕ್ಕೂ ಕಾಲುಗಳಿಲ್ಲ, ವಾಯುನೇ ಅದನ್ನು ಸಂಚಾರಣೆ ಮಾಡೋದು. ಇವಾಗ ನಾವು ಆಕಾಶದಲ್ಲಿ ಮೋಡಗಳು ನೋಡ್ತೀವಿ, ವಾಯು ಇಲ್ಲದೆ ಇದ್ದರೆ ಆ ಮೋಡ ಎಲ್ಲಿ ಹೋಗುತ್ತೆ? ಆ ಮೋಡ ಶೇಖರಣೆ ಆಗದೆ ವಾಯುವಿಂದ. ಅದಕ್ಕೆ ಪಿತ್ತ ಪಂಗು ಕಫ ಪಂಗು ಪಂಗವೋ ಮಲಧಾತುವ ವಾಯುನಂತತಿ ಮೇಧವತ್ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಇದು ಆ ಎರಡು ಕಾಲುಗಳೇ ಇರಲ್ಲ, ಅದಕ್ಕೆ ವಾತದ ಅಷ್ಟು ಪ್ರಮುಖವಾಗಿರೋದು. ಸಿ ವಾತನ ಕಂಟ್ರೋಲ್ ಮಾಡೋದಕ್ಕೆ ನಾವು ಗುದ ಪ್ರದೇಶದಿಂದ ನಾವು ಈ ಬಸ್ತಿಗಳು ಅಂತ ಕೊಡ್ತೀವಿ, ನಾವು ಕಷಾಯ ಬಸ್ತಿ ಅನುಮಾಸನ ಬಸ್ತಿಗಳು ಅಂತ. ಇದು ಕೊಡೋದ್ರಿಂದಾನು ಈ ಪಿ ಸಿ ಓ ಎಸ್ ತುಂಬ ಚೆನ್ನಾಗಿ ವಾಸಿ ಆಗುತ್ತೆ. ಆದರೆ ಎಕ್ಸೆಪ್ಟೆನ್ಸು ಕೆಲವು ಸಲ ಈ ಬಸ್ತಿಗಳಿಗೆ ಈಗೀಗ ಪೇಷಂಟ್ಸ್ಗಳೇ ಹುಡ್ಕೊಂಬರ್ತಾರೆ ನಮಗೆ, ಡಾಕ್ಟರ್ ನನಗೆ ಬಸ್ತಿ ಬೇಕು, ನಾನು ಬಸ್ತಿ ಮಾಡಿಸ್ಕೊಂಡೆ ಸಾಲ್ವ್ ಮಾಡ್ಕೊತೀನಿ, ನಾನು ಎಷ್ಟು ಸಿಟ್ಟಿಂಗ್ ಮಾಡಿಸ್ಕೊಬೇಕು ಹೇಳಿ, ಯಾವಾಗ ಬರಬೇಕು ಹೇಳಿ, ಊಟ ಮಾಡಿ ಬರಬೇಕಾ ಊಟ ಇಲ್ಲದೆ ಬರಬೇಕಾ. ಸೊ ಆಗಲೇ ಬಸ್ತಿಗಳ ಬಗ್ಗೆ ಎನಿಮಾಗಳ ಬಗ್ಗೆ ಮಾಡ್ಕೊಂಡು ಅವೇರ್ನೆಸ್ ಆಗಲೇ ಬಂದುಬಿಟ್ಟಿದೆ. ಸೊ ಈ ಬಸ್ತಿ ಚಿಕಿತ್ಸೆ ಅಂತ ಒಂದು ಪಂಚಕರ್ಮದಲ್ಲಿ ನಾವು ಕೊಡ್ತೀವಿ. ಸೊ ಈ ರೀತಿಯಲ್ಲಿ ನಾವು ಈ ಶೋಧನ ಚಿಕಿತ್ಸೆನ ನಾವು ಈ ಪಿ ಸಿ ಓ ಎಸ್ನ ಸಾಕಷ್ಟು ಪೇಷಂಟ್ಸ್ ಸಿವಿಯರ್ ಪಿ ಸಿ ಓ ಎಸ್ ಕೇಸಸ್ನ, ಅದು ಸಿವಿಯರಿಟಿ ಹೆಂಗೆ ಅಂದರೆ ಅಲೋಪತಿಕ್ ಹತ್ರ ಹೋಗಿ ಹಾರ್ಮೋನ್ ಟ್ಯಾಬ್ಲೆಟ್ಸ್ ನುಂಗಿ 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 ಲ್ಯಾಪ್ರೋಸ್ಕೋಪಿಗಳು ಮಾಡಿಸ್ಕೊಂಡು ಬೇರೆ ಏನು ಸಿಚುಯೇಷನ್ ಇಲ್ಲದೆ ಇದ್ದರೆ ಅವ್ರ ಮೊಟ್ಟೆಗಳೇ ಪ್ರೊಡಕ್ಷನ್ ಆಗದೇ ಇದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ ಮಾಡಿಸ್ತೀವಿ. ನಮಗೆ ಇನ್ನೂ ನಮ್ಮ ಕ್ಲಿನಿಕ್ಕಲ್ಲಿ ಒಬ್ಬರು ಸರ್ಜನ್ ಇನ್ನೂ ರೆಫರೆನ್ಸಸ್ ಕಳಿಸ್ತಾ ಇದ್ದಾರೆ ನಮಗೆ ತಮ್ಮ ಕ್ಲಿನಿಕ್ಕಿಗೆ ಪೇಷಂಟ್ಸ್ದು. ಆ ಅಪ್ಪಂದು ಒಂದು ಆ ಅಪ್ಪನ ಕೇಸು ಆ ಅಮ್ಮ ಎಕ್ಸೆಪ್ಟ್ ಪ್ರೊಡಕ್ಷನ್ ಇರಲಿಲ್ಲ ಓವರೀಸಲ್ಲಿ, ನಮ್ಮ ಜೊತೆ ಟ್ರೀಟ್ಮೆಂಟ್ ತೊಗೊಂಡು ಪ್ರೊಡಕ್ಷನ್ ಆಗಿದ್ದನ್ನು ನೋಡಿ ಎಷ್ಟು ಜನ ಪೇಷ ಆ ಅಪ್ಪನೇ ಬಂದುಬಿಟ್ಟಿದ್ದೆ ನಮ್ಮ ಕ್ಲಿನಿಕ್ಕಿಗೆ. ಮಾಡ್ತಾ ಇರೋ ಕೆಲಸ ಎಲ್ಲ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡೋದು. ಅವರು ಅಲೋಪತಿ ಸರ್ ಅಲೋಪತಿಕ್ ಡಾಕ್ಟ್ರುಗಳು ಒಬ್ಬರು ಆ ಥರ ರೇಡಿಯಾಲಜಿಸ್ಟ್ಗಳು ಸುಮಾರು ಜನ ಕಳಿಸಿರ್ತಾರೆ, ನಮಗೆ ಸುಮಾರು ಜನ ಕಳಿಸ್ತಾರೆ. ಹಿಂಗೆ ಎಲ್ಲಿ ಓವ್ಯುಲೇಷನ್ನೇ ಆಗ್ತಾ ಇರಲ್ಲ, ಅಲ್ಲಿ ಪ್ರೊಡಕ್ಷನ್ನೇ ಇರಲ್ಲ, ಅಲ್ಲಿ ರೂಡಿಮೆಂಟ್ರಿ ಫಾಲಿಕಲ್ಸೇ ಕಾಣಿಸದೇ ಇರೋ ಸಿಚುಯೇಷನಲ್ಲಿ ಫಾಲಿಕಲ್ ಡೆವಲಪ್ಮೆಂಟು ಉತ್ಪತ್ತಿ ಶುರುವಾಗುತ್ತೆ ಆಯುರ್ವೇದ ಚಿಕಿತ್ಸೆಗಳಿಂದ. ಸೊ ಇದು ನಮ್ಮ ಕ್ಲಿನಿಕಲ್ಲಿ ಅದನ್ನು ಸಾಕಷ್ಟು ನಾವು ನೋಡಿದ್ದೀವಿ. ಸೊ ಪಿ ಸಿ ಓ ಎಸ್ ಅನ್ನೋದು ಯಾವ ಥರದ್ದು ಭಯಂಕರವಾಗಿರೋ ರೋಗ ಅಲ್ಲ, ಅದರಿಂದ ಹೆಣ್ಣು ಹುಡುಗಿರು ತುಂಬ ಭಯ ಪಡೋ ಅವಶ್ಯಕತೆ ಇಲ್ಲ. ಸರ್, ಇದು ಯಾಕಂದರೆ ಲಾಂಗ್ ಟರ್ಮಲ್ಲಿ ತುಂಬ ಫೇಸ್ ಮಾಡ್ತಾ ಇರ್ತಾರೆ ಪಿ ಸಿ ಓ ಎಸ್ ಇರ್ಬೋದು ಅಥವಾ ಹಾರ್ಮೋನಲ್ ಸಮಸ್ಯೆ ಏನೇ ಇರ್ಬೋದು, ಈ ಲಾಂಗ್ ಟರ್ಮ್ ಬೇಸಿಸಲ್ಲಿ ಮೆಡಿಕೇಷನಲ್ಲಿ ಇದ್ದಾಗ ಈಗ ನ್ಯಾಚುರಲಿ ನಮ್ಮ ಬಾಡಿ ಅದಕ್ಕೆ ಅಂದರೆ ಆ್ಯಂಟಿಬಾಡೀಸ್ನ ತಯಾರು ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿರುತ್ತೆ. ಸೊ ಅಂಥವ್ರಿಗೆಲ್ಲ ತುಂಬ ಕಾಂಪ್ಲಿಕೇಷನ್ ಆಗುತ್ತಾ? ಅಂಥದ್ದು ಕಾಂಪ್ಲಿಕೇಶನಲ್ಲಿ ನಾವು ಶೋಧನ ಚಿಕಿತ್ಸೆ ತುಂಬ ಚೆನ್ನಾಗಿ ಉಪಯೋಗಿಸ್ತೀವಿ. ಓಕೆ, ಬಟ್ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಆಗುತ್ತೆ? ಇವು ಎಷ್ಟು ಜನ ನಮ್ಮ ಕ್ಲಿನಿಕ್ಗೆ ಬಂದು ಕನ್ಸೆಪ್ಷನ್ ಆಗಿ ತಾಯಿಯಾರಾಗಿದ್ದಾರೆ, ಇವಾಗ ಬಿಕಮ್ ಮದರ್ಸ್, ಎರಡನೇ ಮಗುಗೆ ಪ್ರಯತ್ನ, ಅದು ನ್ಯಾಚುರಲ್ ಆಗಿ, ಯಾವ IVF ಇಲ್ಲ, ಯಾವ IUI ಇಲ್ಲ, ಇಲ್ಲಿ ಎಲ್ಲ ನ್ಯಾಚುರಲ್ ಕನ್ಸೆಪ್ಷನ್ನು.
ಅಂದರೆ ಒನ್ಸ್ ಈ ಟ್ರೀಟ್ಮೆಂಟ್ ಶುರುವಾದ ಆದರೆ ಅಥವಾ ಕಂಪ್ಲೀಟ್ ಆದಮೇಲೆ ಮತ್ತೇನಾದರೂ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತಾ ಈ ಪಿ ಪರ್ಟಿಕ್ಯುಲರ್ಲಿ ಈ ಪಿ ಸಿ ಓ ಎಸ್ ಪ್ರಾಬ್ಲಮ್, ಯಾಕಂದರೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರಿ ಈವಾಗಲೇ, ಎಗ್ ರಿಲೀಸ್ ಆಗದೆ ಇರೋದು ಅಥವಾ ಸಿಸ್ಟ್ ಫಾರ್ಮೇಷನ್ ಆಗೋದು, ಸೊ ಇದೆಲ್ಲ ಇಂಟರ್ನಲಿ ಆಗ್ತಾ ಇರೋದ್ರಿಂದ ಇದು ಪರ್ಮನೆಂಟಾಗಿ ಸಾಲ್ವ್ ಆಗಿಬಿಡತ್ತಾ ಅಥವಾ ಮತ್ತೆ ಏನಾದರೂ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತಾ ಅದೇ ಲೈಫ್ ಸ್ಟೈಲ್ ಮತ್ತೆ ಬ್ಯಾಕ್ ಟು ದೇರ್ ಸೇಮ್ ಓಲ್ಡ್ ಲೈಫ್ ಸ್ಟೈಲ್ ಹೋಗೋದ್ರಿಂದ? ಸಿ, ಇದರಲ್ಲಿ ಪಿ ಸಿ ಓ ಎಸ್ಸು ಯಾವುದಕ್ಕೆ ಮೋಸ್ಟ್ಲಿ ಫಾರ್ ಚೈಲ್ಡ್ ಬೇರಿಂಗ್ ಇಯರ್ಸ್. ಈ ಮಕ್ಕಳಾಗೋದಕ್ಕೆ ಸಾಧಾರಣವಾಗಿ ಮಕ್ಕಳಾಗಿದ್ಮೇಲೆ ವಿಮೆನ್ ಡೋಂಟ್ ಟೆಂಡ್ ಟು ಬಾದರ್ ಅಬೌಟ್ ಅದರ್ ಥಿಂಗ್ಸ್. ಅವ್ರಿಗೆ ಒಂದು ಸೈಕಲ್ ನಾರ್ಮಲ್ಗೆ ಆಗ್ತಾಯಿದ್ರೆ ಖುಷಿಯಾಗಿರ್ತಾರೆ. ತುಂಬ ಹೆವಿ ಬ್ಲೀಡಿಂಗು ಅಥವಾ ಅಂಡರ್ ಬ್ಲೀಡಿಂಗ್ ಆಗಿದ್ದಿದ್ರೆ ಖುಷಿಯಾಗಿರುತ್ತೆ. ಕರೆಕ್ಟಾಗಿ ಟೈಮಿಗೆ ಬ್ಲೀಡಿಂಗ್ ಆಗ್ತಾಯಿತ್ತು ಅಂದರೆ ಖುಷಿಯಾಗಿರ್ತಾರೆ. ಸೊ ಸ್ವಲ್ಪ ಫೇಷಿಯಲ್ ಹೇರ್ ಇತ್ತು ಅಂದರೆ ದಿಲ್ ಗೋ ಗೆಟ್ ವ್ಯಾಕ್ಸ್ಡ್. ಬಟ್ ಯಾವಾಗ ಈ ಪಿ ಸಿ ಓ ಎಸ್ ಬಂದು ತೊಂದರೆ ಕೊಡುತ್ತೆ ಅಂದರೆ ಮಕ್ಕಳು ಮಾಡೋದಕ್ಕೆ ಪ್ರಯತ್ನ ಪಡೋವಾಗ, ಕನ್ಸೆಪ್ಷನ್ ಆಗದೇ ಇರೋ ಟೈಮಲ್ಲಿ ಅದು ತೊಂದರೆ ಕೊಡೋ ಟೈಮ್. ಸೊ ಜನರಲ್ ಆಗಿ ಅದೂ ಕೆಲವರು ಜನ ಲೇಡೀಸು ಬರ್ತಾರೆ, ಎರಡು ಮಕ್ಕಳು ಆಗೋಗ್ಬಿಟ್ಟಿರುತ್ತೆ, ಬಟ್ ಸ್ಟಿಲ್ ಫೀಚರ್ಸ್ ಸ್ವಲ್ಪ ಇರುತ್ತೆ, ಕಾನ್ಷಿಯಸ್ ಆಗಿರ್ತಾರೆ, ಸಾಧಾರಣ ಟ್ರೀಟ್ ಮಾಡಿಸ್ಕೊಳೋಕ್ಕೂ ಬರ್ತಾರೆ, ಹಾರ್ಮೋನಲ್ ಹೆಲ್ತು ಅದೆಲ್ಲ ಇದು ಮಾಡ್ಕೊಳ್ಳೋಕ್ಕೆ. ಸೊ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಪಡೆದಿದ್ದ ಮೇಲೆ ಕೆಲವು ಸಲ ಪರ್ಮನೆಂಟಾಗಿ ಸಾಲ್ವ್ ಆಗುತ್ತೆ, ಕೆಲವರಿಗೆ ರಿಲ್ಯಾಪ್ಸ್ ಆಗೋಕ್ಕೆ ಚಾನ್ಸ್ ಇರುತ್ತೆ, ಯಾಕಂದರೆ ಅವರು ಚಟುವಟಿಕೆಗಳು ರಿಲ್ಯಾಪ್ಸ್ ಆಗುತ್ತೆ. ಸೊ ನಾನು ಪ್ರೆಗ್ನೆನ್ಸಿ ಆಗೋಯಿತು, ಐ ಡೋಂಟ್ ವಾಂಟ್ ಟು ಕೇರ್ ಅಬೌಟ್ ಥಿಂಗ್ಸ್ ಅಂದ್ಬಿಟ್ಟು ಪಾಪ ಅವರು ಹೈ ವರ್ಕ್ ಸ್ಟ್ರೆಸ್ ಲೈಫಲ್ಲಿ ಇರ್ತಾರೆ, ಅವ್ರದ್ದು ಈಟಿಂಗ್ ಹ್ಯಾಬಿಟ್ಸ್ ಅದೆಲ್ಲ ತಿರ್ಗಾ ಅದೇ ಹಳೆಯದೇ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಅವಾಗ ಏನಾಗ್ಬಿಡುತ್ತೆ ಇದೆಲ್ಲ ಸಿಂಪ್ಟಮ್ಸ್ ವಾಪಸ್ ಬಂದುಬಿಡುತ್ತೆ, ಸಹಜವಾಗಿ ಬಂದೇ ಬರುತ್ತೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಈ ಪಿ ಸಿ ಓ ಎಸ್ ಹೆಣ್ಮಕ್ಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ, ತುಂಬ ಸಾಕಷ್ಟು ಗೊಂದಲಗಳಿರುತ್ತೆ, ಇದ್ರ ಬಗ್ಗೆ ಪ್ರಶ್ನೆಗಳಿರುತ್ತೆ, ಇದೆಲ್ಲದಕ್ಕೂ ಉತ್ತರವನ್ನು ಕೊಟ್ಟಿದ್ದೀರಿ, ಪರಿಹಾರವನ್ನು ಸೂಚಿಸಿದ್ದೀರಿ, ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಪಿ ಸಿ ಓ ಎಸ್ ಅಂದರೆ ಏನು, ಆಯುರ್ವೇದದ ಪ್ರಕಾರ ಇದಕ್ಕೆ ಯಾವೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ, ಇದರ ಗುಣಲಕ್ಷಣಗಳು ಹಾಗೂ ಇದಕ್ಕೆ ಏನೆಲ್ಲ ಕಾರಣಗಳು ಅಂತ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಬಂದಾಗ ಮಾಡರ್ನ್ ಮೆಡಿಸಿನ್ಗೆ ಜಾಸ್ತಿ ಒತ್ತು ಕೊಡ್ತಾರೆ, ಆದರೆ ಆಯುರ್ವೇದದಲ್ಲೇ ಹಾಗೂ ಮನೆಯಲ್ಲೂ ಕೂಡ ಗಿಡಮೂಲಿಕೆಗಳ ಮೂಲಕ ಅಥವಾ ಕಷಾಯಗಳ ಮೂಲಕ ಕೂಡ ನಾವು ಹೇಗೆ ನಮ್ಮ ಒಂದು ಲೈಫ್ ಸ್ಟೈಲ್, ಸರಿಯಾದ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಒಬೆಸಿಟಿ ಆಗಿರಬಹುದು, ಡಯಾಬಿಟಿಸ್ ಆಗಿರ್ಬೋದು, ಇದೇನು ಪ್ರೈಮರಿ ಕಾಸ್ ಇದೆ, ಇವೆಲ್ಲವನ್ನು ಸರಿಯಾಗಿ ಇಟ್ಕೊಳ್ಳೋದ್ರಿಂದ ಇಂತಹ ಹಾರ್ಮೋನಲ್ ಸಮಸ್ಯೆಗಳನ್ನು ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಇದೆಲ್ಲವನ್ನು ತಿಳ್ಕೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹೊಸ ಟಾಪಿಕ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.